ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರಾಂಚನ್ ಒತ್ತಡದ ಜೀವನ ಬದಲಾಗ್ತಾ ಇರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನೈನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಬಂಚೇತನ ಇತ್ತೀಚಿನ ದಿನದಲ್ಲಿ ಸಾಮಾನ್ಯವಾಗಿ ಕಾಡುವಂತಹ ಸಮಸ್ಯೆಗಳಲ್ಲಿ ಒಂದಾಗ್ಬಿಟ್ಟಿದೆ ಕಲುಷಿತ ಗಾಳಿ ಪೋಷಕಾಂಶ ರಹಿತ ಆಹಾರ ಅನುಚಿತ ಜೀವನ ಶೈಲಿ ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ದತೆ ಇಲ್ಲದೆ ಇರೋದು ಕೂಡ ಬಂಜೇತನಕ್ಕೆ ಕಾರಣ ಆಗಬಹುದು ತಾಯ್ತನ ಅನುಭವಿಸಬೇಕು ಅನ್ನೋರು ಮಕ್ಕಳನ್ನ ಪಡೆಯುವುದರಲ್ಲಿ ಶೂನ್ಯ ಕಾಣ್ತಿದ್ದಾರೆ ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೆ ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು ಮಕ್ಕಳನ್ನ ಪಡೆಯುವ ಆಸೆ ಬಿಟ್ಟವರು ಸಹ ತಮ್ಮ ಕನಸನ್ನ ನನಸಾಗಿಸಿಕೊಳ್ಳಬಹುದು ಪ್ರಸ್ತುತ ವೈದ್ಯ ವೈದ್ಯಕೀಯ ಜಗತ್ತಿನಲ್ಲಿ ಇಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಇದಕ್ಕೆ ಸಂಬಂಧಿಸಿದ ಮಾಹಿತಿ ವಿಚಾರಗಳ ಕೊರತೆ ಇದೆ ಬಂಜೇತನದಿಂದ ಕೀಳರಿಮೆಗೆ ಒಳಗಾಗಿ ಖಿನ್ನತೆಗೊಳಗಾಗ್ತಾ ಇದ್ದಾರೆ ಆದರೆ ಪೂರಕ ಚಿಕಿತ್ಸೆ ಮೂಲಕ ಮಕ್ಕಳನ್ನ ಪಡೆಯಬಹುದು ಹಾಗಿದ್ರೆ ಆಧುನಿಕ ಚಿಕಿತ್ಸಾ ವಿಧಾನ ಹೇಗಿದೆ ಈ ಬಗ್ಗೆ ತಿಳಿಸೋಕೆ ಗರ್ಭಗುಡಿ ಐವಿಎಫ್ ಸೆಂಟರ್ನ ಡಾಕ್ಟರ್ ಆಶಾ ವಿಜಯ್ ನಮ್ ಜೊತೆಗಿದ್ದಾರೆ ಬನ್ನಿ ಅವರೊಂದಿಗೆ ಮಾತನಾಡೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಮೊದಲೇದಾಗಿ ನಾವು ಕನ್ಸಿವ್ ಆಗಿದ್ದೀವಿ ಅನ್ನೋದು ಗೊತ್ತಾಗೋದು ಅಥವಾ ಕನ್ಸಿವ್ ಆಗೋದು ಅಂದ್ರೆ ಏನು ಅಂತ ಆಕ್ಚುಲಿ ತುಂಬ ಬೇಸಿಕ್ ಕ್ವೆಶನ್ ಫಂಡಮೆಂಟಲ್ ಕೂಡ ನನಗೆ ಇದು ಇಷ್ಟು ಅರಿವೇ ಇರಲ್ಲ ಅಂತ ನನಗೆ ಅನ್ಕೊಂಡೆ ಇರಲಿಲ್ಲ ಲಾಸ್ಟ್ ವೀಕ್ ಒಂದು ಕಪಲ್ ನೋಡಿದೆ ಟೆನ್ ಇಯರ್ಸ್ ಆಗಿದೆ ಮ್ಯಾರಿಡ್ ಲೈಫ್ ಆಗಿ ಪೇನ್ಫುಲ್ ಆಗಿರುತ್ತೆ ಸೆಕ್ಷಲ್ ಕಾಂಟ್ಯಾಕ್ಟ್ ಅಂದ್ಬಿಟ್ಟು ಕಂಪ್ಲೀಟ್ ಅವಾಯ್ಡ್ ಮಾಡಿಬಿಟ್ಟಿದ್ದಾರೆ ಹತ್ತು ವರ್ಷ ಶಿ ಗಾಟ್ ಮ್ಯಾರಿಡ್ ಟ್ವೆಂಟಿ ಫೈವ್ ತರ್ಟಿ ಫೈವ್ ವರ್ಗು ಹಸ್ಬೆಂಡ್ ವೈಫ್ ಕಾಂಟ್ಯಾಕ್ಟ್ ಇಲ್ಲ ತರ್ಟಿ ಫೈವ್ಗೆ ಮಗು ಬೇಕು ಅಂತ ಅನಿಸಿದೆ ಇವಾಗ ಬಂದಿದ್ದಾರೆ ನಾವು ಹಿಸ್ಟ್ರಿ ತೊಗೊಳವಾಗ ಹೇಳ್ತಾ ಇದ್ದಾರೆ ನಾವು ಹಸ್ಬೆಂಡ್ ವೈಫ್ ಕಾಂಟ್ಯಾಕ್ಟೇ ಇಲ್ಲ ಅಂತ ಇನ್ನೊಂದ್ ಕಪಲ್ ನಾವು ಪೀರಿಯಡ್ಸ್ ಮೂರ್ ದಿವಸ ಮುಂಚೆ ಪೀರಿಯಡ್ ಆಗಿ ತ್ರೀ ಡೇಸ್ ಆದ್ಮೇಲೆ ಕಾಂಟಾಕ್ಟ್ ಇಟ್ಕೊಳ್ತೀವಿ ಅದು ಕರೆಕ್ಟ್ ಆಗಿದೆ ಯಾಕೆ ಮಕ್ಳಾಗ್ಲಿಲ್ಲ ಅಂತ ಅಷ್ಟು ಕಮ್ಮಿ ಇರುತ್ತೆ ನಾಲೆಡ್ಜ್ ಎಜುಕೇಟೆಡ್ ಇರ್ತಾರೆ ತುಂಬಾ ಅನ್ಎಜುಕೇಟೆಡ್ ಅಲ್ಲ ಸೊ ಹೆಂಗಸರಿಗೆ ಮತ್ತೆ ಗಂಡಸ್ರಿಗೂ ಕೂಡ ಅಷ್ಟೇ ಯಾವಾಗ ನಾವು ಗರ್ಭ ಧರಿಸ್ತಿವಿ ಯಾವಾಗ ಇದ್ರೆ ನಾವು ಪ್ರೆಗ್ನೆಂಟ್ ಆಗ್ತೀವಿ ಅಂತ ಅರಿವು ಸ್ವಲ್ಪ ಕಮ್ಮಿನೇ ಇರುತ್ತೆ ಸೊ ಅವ್ರಿಗೆ ಫಸ್ಟ್ ನಾವು ಕೇಳೋದು ನಿಮ್ದು ಲೈಂಗಿಕ ಏನಿದೆ ಸೆಕ್ಷಲ್ ಕಾಂಟ್ಯಾಕ್ಟ್ ಎಲ್ಲ ಹಿಸ್ಟ್ರಿ ಕರೆಕ್ಟ್ ಆಗಿದೆಯಾ ಅಂತ ಫಸ್ಟ್ ಕೇಳ್ತೀವಿ ಫಾರ್ ಎಕ್ಸಾಂಪಲು ಪೀರಿಯಡ್ ಆಗಿ ಹತ್ತನೇ ದಿಸದಿಂದ ಹದಿನಾರನೇ ದಿಸದಷ್ಟೇ ಮೊಟ್ಟೆ ಬಿಡುಗಡೆ ಆಗುತ್ತೆ ಸೊ ಆ ಟೈಮಲ್ಲಿ ಕಾಂಟ್ಯಾಕ್ಟ್ ಇದ್ರೆ ಮಾತ್ರ ಅವ್ರು ಕನ್ಸೀವ್ ಆಗ್ತಾರೆ ಅದು ಬಿಟ್ಟು ಈ ಕಡೆ ಆ ಕಡೆ ಅವ್ರ ಅಕಸ್ಮಾತ್ ಕಾಂಟ್ಯಾಕ್ಟ್ ಇದ್ರೆ ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಎಲ್ಲೋ ವರ್ಕ್ ಮಾಡ್ತಿರ್ತಾರೆ ವೈಫ್ ಎಲ್ಲೋ ವರ್ಕ್ ಮಾಡ್ತಿರ್ತಾರೆ ಯಾವಾಗ್ಲೂ ಹಾಲಿಡೇಸ್ ಬಂದಾಗ ಮಾತ್ರ ಒಟ್ಟಿಗೆ ಬರ್ತಿರ್ತಾರೆ ಬಟ್ ಅದು ವರ್ಕೇ ಆಗ್ತಿರಲ್ಲ ಅವ್ರ ಪ್ರೆಗ್ನೆನ್ಸಿಗೆ ಸೊ ಅವ್ರಿಗೆ ನಾಲೆಜ್ ಇರಬೇಕು ನಾವು ಕರೆಕ್ಟಾಗಿ ಟೆಂತ್ ಡೇ ಇಂದ ಟ್ವೆಂಟಿಯತ್ ಡೇ ಇಂದ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನಾವು ಪ್ರೆಗ್ನೆನ್ಸಿ ಆಗ್ತೀವಿ ಅಕಸ್ಮಾತ್ ನಾನು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಬೇಕು ಅಂದ್ರೆ ಆ ಟೈಮಲ್ಲಿ ನಾವು ಕಾಂಟ್ಯಾಕ್ಟ್ ಇಟ್ಕೋಬಾರ್ದು ಆ ತರ ಎಲ್ಲ ನಾಲೆಜ್ ಇರ್ಬೇಕು ಫಾರ್ ಎಕ್ಸಾಂಪಲ್ ನಿಮ್ದು ಒನ್ ಅಂಡ್ ಹಾಫ್ ಮಂತ್ ಟೂ ಮಂತ್ಸ್ ಆದ್ರೂ ನಿಮ್ಗೆ ಪೀರಿಯಡ್ಸ್ ಆಗಿರಲ್ಲ ಬಟ್ ಒಳಗಡೆ ಅನ್ಕೋತಿರ್ತಾರೆ ನಾನು ಕನ್ಸೀವ್ ಆಗೋಗಿದ್ದೀನಿ ಅಂತ ಡಾಕ್ಟರ್ ಹತ್ರ ಕೂಡ ಹೋಗಿರಲ್ಲ ತ್ರೀ ಮಂತ್ಸ್ ಆಯ್ತು ಅಂದ್ಬಿಟ್ಟು ಸ್ಕ್ಯಾನಿಗೆ ಬರ್ತಾರೆ ನೋಡಿದ್ರೆ ಒಳಗಡೆ ಏನು ಅವ್ರ ಕನ್ಸೀವೇ ಆಗಿರಲ್ಲ ಬೇಬಿನೂ ಕಾಣ್ತಾ ಇಲ್ಲ ಸ್ಕ್ಯಾನ್ ಅಲ್ಲಿ ಅದು ಸುಮ್ಮನೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಮುಂದಕ್ಕೆ ಹೋಗ್ತಿರುತ್ತೆ ಸೊ ಇದ್ರ ಬಗ್ಗೆಲ್ಲ ಜಾಸ್ತಿ ಅರಿವು ಇದ್ರೆ ಮಾಹಿತಿ ಇದ್ರೆ ಅವ್ರ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದು ಕೂಡ ತುಂಬಾ ಉಪಯೋಗ ಡಾಕ್ಟರ್ ಇವಾಗ ಗರ್ಭ ಧರಿಸೋದ್ರಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಗೊತ್ತಾಗೋದು ಯಾವಾಗ ಅಂದ್ರೆ ಎಷ್ಟು ವರ್ಷಗಳು ಹೋದಾಗ ಸಮಸ್ಯೆ ಆಗುತ್ತೆ ಹೇಗೆ ಡಾಕ್ಟರ್ ಅದು ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ ಒನ್ ಇಯರ್ ಆದ್ರೂ ಅವ್ರು ಕನ್ಸೀವ್ ಆಗ್ತಿಲ್ಲ ಅಂತಂದ್ರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಒಂದು ಕಪಲ್ ನನಗೆ ಜ್ಞಾಪಕ ಇದೆ ಸೆವೆನ್ ಇಯರ್ಸ್ ಆಗಿದೆ ಪ್ರೆಗ್ನೆನ್ಸಿ ಆಗ್ತಿಲ್ಲ ತುಂಬಾ ಕಡೆ ಹರಕೆ ಹೋಮ ಎಲ್ಲ ಮಾಡಿಸಿದ್ದಾರೆ ಆಮೇಲೆ ನಮ್ಮ ಹತ್ರ ಬಂದು ತೋರಿಸ್ದಾಗ ಗರ್ಭಕೋಶ ಇಡೀ ಗರ್ಭಕೋಶ ಕಾಣ್ತಾ ಇಲ್ಲ ಕಂಪ್ಲೀಟ್ ಆಗಿ ಫೈಬ್ರಾಯ್ಡ್ಸ್ ದಪ್ಪ 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 ಗಡ್ಡೆಗಳು ಕೂತ್ಕೊಂಡ್ಬಿಟ್ಟಿದೆ ತೋರ್ಸ್ಕೊಂಡೇ ಇಲ್ಲ ಅವರು ಪೀರಿಯಡ್ಸ್ ಟೈಮಲ್ಲಿ ಎಲ್ಲಾರ್ಗೂ ಬ್ಲೀಡ್ ಆಗ ತ್ರೀ ಡೇಸ್ ಅಲ್ಲ ಅವಳಗ್ ಟೆನ್ ಡೇಸ್ ಆಗ್ತಿತ್ತು ನಾರ್ಮಲ್ ಕೆಟ್ಟ ರಕ್ತ ಹೋಗ್ತಿದೆ ಗೊತ್ತಲ್ಲ ನಮ್ಗೆ ಹೆಂಗೆ ನಾವು ಸೊ ಅಕ್ಕದ ಪಕ್ಕದ ಮನೆಯವ್ರನ್ನ ಕೇಳ್ತೀವಿ ಡಾಕ್ಟರ್ ಕೇಳಲ್ಲ ತುಂಬಾ ಒಳ್ಳೇದು ನಿಮ್ಗೆ ಬ್ಲೀಡಿಂಗ್ ಆದ್ರೆ ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ ಅವಳು ಬಂದಾಗ ಅವಳು ಹಿಮೋಗ್ಲೋಬಿನ್ ಪರ್ಸೆಂಟೇಜು ಫೋರ್ ಇತ್ತು ಆ್ಯಕ್ಚುಲಿ ಇರಬೇಕಾಗಿರೋ ಟ್ವೆಲ್ ಫುಲ್ ಸುಸ್ತು ಮೆಟ್ಲತ್ತದಕ್ಕಾಗಲ್ಲ ಉಪ್ಸ ಎಲ್ಲ ಬಿಕಾಸ್ ಆಫ್ ಅನೀಮಿಯಾ ಸೊ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರಬೇಕು ನಂಗೆ ಒನ್ ಇಯರ್ ಆದರೂ ರಿಸಲ್ಟ್ ಬರ್ತಿಲ್ಲ ಅಂದ್ರೆ ನಾನು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕು ಗಂಡಿಸಿಗೆ ಕೂಡ ಟೆಸ್ಟ್ ಮಾಡಿಸ್ಬೇಕು ಫಾರ್ ಎಕ್ಸಾಂಪಲ್ ಒಂದು ಲೇಡಿ ಸಿಕ್ಸ್ ಇಯರ್ಸ್ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಹಸ್ಬೆಂಡ್ಗೆ ಏನೂ ಟೆಸ್ಟ್ ಮಾಡಿಸಿಲ್ಲ ಆಮೇಲೆ ಗೊತ್ತಾಗಿದೆ ಅವ್ರದ್ದು ಝೀರೋ ಸ್ಪಮ್ ಅಂತ ಸೊ ಆರು ವರ್ಷ ಹೊಟ್ಟೋಯ್ತಲ್ಲ ಎಷ್ಟು ದುಡ್ಡು ಟೈಮು ಎನರ್ಜಿ ಏಜ್ ಸೊ ಅದಕ್ಕೆ ಇಬ್ರು ಬಂದು ಟೆಸ್ಟ್ ಮಾಡಿಸ್ಕೊಂಡ್ರೆ ಅವ್ರಿಗೆ ರಿಸಲ್ಟ್ಸ್ ತುಂಬಾ ಫಾಸ್ಟ್ ಇರುತ್ತೆ ಅದೇ ಅದೇ ಅದನ್ನೇ ಕೇಳಬೇಕು ಅಂದ್ಕೊಂಡೆ ಹೆಂಗ್ ಗೊತ್ತಾಗುತ್ತೆ ಅಂತ ಇವಾಗ ಗಂಡ ಹೆಂಡತಿಯಲ್ಲಿ ಸಮಸ್ಯೆ ಯಾರಲ್ಲಿ ಇದೆ ಅನ್ನೋದು ಹೇಗ್ ಗೊತ್ತಾಗುತ್ತೆ ನಾನು ತುಂಬಾ ಜನ ಗಂಡಸರಲ್ಲಿ ನೋಡ್ತಿದ್ದೀವಿ ಅವ್ರಿಗೆ ಲೈಂಗಿಕ ಇದ್ರ ಬಗ್ಗೆ ಆಸಕ್ತಿ ತುಂಬಾ ಕಮ್ಮಿ ಇರುತ್ತೆ ಈ ತರ ಇನ್ಫರ್ಟೈಲ್ ಕಪಲ್ ಅಲ್ಲಿ ಕರೆಕ್ಟಾಗಿ ಆಗಿ ಅವ್ರ ಕಾಂಟ್ಯಾಕ್ಟ್ ಇಟ್ಕೊಳ್ತಿರಲ್ಲ ಫಾರ್ ಎಕ್ಸಾಂಪಲ್ ವೈಫ್ ಅಕಸ್ಮಾತ್ ಒಳಗಡೆ ಇದ್ರೆ ಹಸ್ಬೆಂಡ್ ಒಳಗಡೆನೆ ಬರ್ತಾ ಇರ್ಲಿಲ್ವಂತೆ ಆಚೆನೆ ಮಲ್ಕೊಳ್ಳೋರಂತೆ ಈ ಆಲ್ರೆಡಿ ನೋಸ್ ಏನೋ ಪ್ರಾಬ್ಲಮ್ ಇದೆ ನನ್ಗೆ ಅಂತ ಸೊ ಆ ಥರ ಎಲ್ಲ ಹಿಸ್ಟ್ರಿ ಇದೆ ಬಂದು ಡಾಕ್ಟರ್ ಹತ್ರ ಆಂಡ್ರಾಲಜಿಸ್ಟ್ ಹತ್ರ ತೋರಿಸ್ಕೊಂಡ್ರೆ ಅವ್ರಿಗೆ ಯಾಕೆ ಎರೆಕ್ಷನ್ ಡಿಸ್ಫಂಕ್ಷನ್ ಆಗ್ತಿದೆ ಯಾಕೆ ಆ ಥರ ಇಂಪೋರ್ಟೆನ್ಸ್ ಇದೆ ಅದಕ್ಕೂ ತುಂಬಾ ಒಳ್ಳೆ ಮೆಡಿಸಿನ್ಸ್ ಇದೆ ಟ್ರೀಟ್ಮೆಂಟ್ ಕೊಡ್ಬೋದು ತುಂಬ ದಿವಸ ದಿಸದ ಅಡಿಕ್ಷನ್ ಮಾಡಿರ್ತಾರಲ್ಲ ಟೊಬ್ಯಾಕೋ ಸಿಗರೇಟ್ ಆಲ್ಕೊಹಾಲ್ ಪಾನ್ ಪರಾಗ್ ಏನೇನು ಹೆಸರಲ್ಲಿ ತಗೊಳ್ತಾರೆ ಇವಾಗ ಸಿಗ್ನಲ್ ಅಲ್ಲಿ ಕೂಡ ಅದು ಇಂದ ಗ್ರೀನ್ ಬರೋ ಅಷ್ಟೊದಕ್ಕೆ ಅವರು ಒಂದು ಸೆದ್ಬಿಡ್ಬೇಕು ಸೋಷಿಯಲ್ ಮೀಡಿಯಾ ಚೆಕ್ ಮಾಡಿಬಿಡ್ಬೇಕು ಅಷ್ಟು ಫಾಸ್ಟ್ ಲೈಫು ಸ್ಟ್ರೆಸ್ ಇಂಡ್ಯೂಸ್ಡ್ ಲೈಫ್ ಆಮೇಲೆ ಶಿಫ್ಟ್ಸ್ ನೋಡಿದಿರಲ್ಲ ವೈಫ್ ಹೋದಾಗ ಹಸ್ಬೆಂಡ್ ಹೋಗಲ್ಲ ಹಸ್ಬೆಂಡ್ ಹೋದಾಗ ವೈಫ್ ಹೋಗಲ್ಲ ಈ ಥರ ಎಲ್ಲ ತುಂಬಾ ಲೈಫ್ ಸ್ಟೈಲ್ ಚೇಂಜಸ್ ಆಗ್ತಾನೆ ಇದೆ ಸೊ ಅಂಥವ್ರಲ್ಲೆಲ್ಲ ವೀರ್ಯಾಣುಗಳ ಕೊರತೆಗಳು ಜಾಸ್ತಿ ಆಗ್ತಿರತ್ತೆ ಸೊ ಒಂದ್ಸತಿ ಒಂದ್ ಬೇಸಿಕ್ ಟೆಸ್ಟ್ ಮಾಡ್ಕೊಂಡ್ರೆ ಗಂಡಸರು ಅವರಲ್ಲಿ ಪ್ರಾಬ್ಲಮಾ ಅಥವಾ ವೈಫಲ್ ಪ್ರಾಬ್ಲಮ್ ಅಂತ ಗೊತ್ತಾಗ್ಬಿಡುತ್ತೆ ಡಾಕ್ಟರ್ ಇವಾಗ ಇನ್ಫರ್ಟಿಲಿಟಿ ಗಂಡಸ್ರಲ್ಲೇ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನೇನ್ ಕಾರಣಗಳಿರತ್ತೆ ಅಂತ ನಾನ್ ತುಂಬಾ ನೋಡ್ತಿರೋದು ಶುಗರ್ ಸಮಸ್ಯೆ ಸುಮಾರು ಜನಕ್ಕೆ ಬೇಗ ಬರ್ತಾ ಇದೆ ಟ್ವೆಂಟೀಸ್ ತರ್ಟೀಸ್ಗೆಲೇ ಶುಗರ್ ಹೈ ಇರುತ್ತೆ ಫೋರ್ ಹಂಡ್ರೆಡ್ ಇರುತ್ತೆ ಇರಬೇಕಾಗಿರೋದು ನೂರ ಇಪ್ಪತ್ತು ನೂರ ನಲ್ವತ್ತು ಸೊ ಅವ್ರು ನೋಡಿಸ್ಕೊಂಡೇ ಇರೋಲ್ಲ ಯಾರೋ ಒಬ್ರು ಹೇಳ್ಬಿಟ್ಟಿರ್ತಾರೆ ನೀವು ಡಾಕ್ಟರ್ ಹತ್ರ ಹೋದ್ರೆ ನೀವು ಇಡೀ ಜೀವನ ಮಾತ್ರೆ ತಗೋಬೇಕು ಹಾಗೆ ಯಾಕೆ ಮಾಡಬಾರ್ದು ನೀವು ಅಂತ ಬಟ್ ಅವ್ರು ಕಂಟ್ರೋಲು ಮಾಡ್ಕೊಂಡಿರಲ್ಲ ವೀರ್ಯಾಣುಗಳ ಸಮಸ್ಯೆಗಳು ಕೂಡ ಆಗೋಗಿರುತ್ತೆ ಒಂದು ಲೇಡಿ ಸಿಕ್ಸ್ ಐ ಯು ಐ ಐ ಮಾಡಿಸಿದಾಳೆ ಆಯ್ತಾ ರಿಸಲ್ಟ್ಸ್ ಬಂದಿಲ್ಲ ಆ ಕಪಲ್ ನಮ್ಮ ಹತ್ರ ಬಂದಿದ್ರು ಹಸ್ಬೆಂಡಿಗೆ ಟೆಸ್ಟ್ ಮಾಡಿದಾಗ ಹೈ ಶುಗರು ಸ್ಪರ್ಮ್ಸ್ ಅಲ್ಲಿ ಡ್ಯಾಮೇಜು ಶುಗರ್ ಇಂದ ತುಂಬಾ ಆಗೋಗಿತ್ತು ಸೊ ಅವ್ರಿಗೆ ಡೈರೆಕ್ಟ್ ಆಗಿ ಐ ವಿ ಎಫ್ ಮಾಡದ್ಮೇಲೆ ಅವ್ರಿಗೆ ಮೊನ್ನೆ ಒಂದು ಹೆಣ್ಮಗು ಹುಟ್ಟಿದೆ ಸೊ ಅದು ಶುಗರ್ ಸಮಸ್ಯೆಯಿಂದ ಒಂದು ನಾನು ತುಂಬ ನೋಡ್ತಿದ್ದೀನಿ ಇನ್ನೊಂದು ಒಬೆಸಿಟಿ ಸ್ಥೂಲ ದೇಹ ಅಂತ ಹೇಳ್ತೀವಲ್ಲ ವೈಫ್ ಹಸ್ಬೆಂಡ್ ಇಬ್ರು ಮೋರ್ ದೆನ್ ಹಂಡ್ರೆಡ್ ಕೆ ಜಿ ಇರ್ತಾರೆ ಇವಾಗೆಲ್ಲ ಸೊ ಅದರಿಂದನೂ ತುಂಬ ಸಮಸ್ಯೆ ನೋಡ್ತಿದ್ದೀನಿ ನಾನು ಹೇಳ್ದಂಗೆ ಅಡಿಕ್ಷನ್ಸ್ ತಂಬಾಕು ಸೇವನೆಯಲ್ಲಿ ತುಂಬ ಆಗ್ತಾ ಇದೆ ಆಮೇಲೆ ಫಿಸಿಕಲ್ ಆಕ್ಟಿವಿಟಿ ಅನ್ನೋದೇ ಯಾರು ನೋಡ್ಕೊಳ್ಳಲ್ಲ ಆಮೇಲೆ ನ್ಯೂಟ್ರಿಷಿಯಸ್ ಡಯೆಟ್ ಅಂತೂ ಯಾವಾಗ್ಲೂ ಹೋಗಿದ ಕಡೆ ಏನ್ ಸಿಗುತ್ತೋ ಅದನ್ನ ನಾವು ತುಗುಡ್ ಫಾಸ್ಟ್ ಫುಡ್ ಫಾಸ್ಟ್ ಹೊಟ್ಟೆ ಹಸುವನ್ನ ಅವಾಗ ಹಿಂಗಿಸ್ಕೊಳ್ಳೋದು ಯಾರಿಗೂ ನ್ಯೂಟ್ರಿಷನ್ ಬಗ್ಗೆ ಕಾಳಜಿ ಇಲ್ಲ ಇದೆಲ್ಲ ಸೇರಿ ಮೇಲ್ ಇನ್ಫರ್ಟಿಲಿಟಿನೂ ಜಾಸ್ತಿ ಆಗ್ತಾ ಇದೆ ಒಂದು ಎಕ್ಸಾಂಪಲ್ ಸಮೇತ ಹೇಳೋಕಾಗುತ್ತೆ ಡಾಕ್ಟರ್ ಇವಾಗ ಆಗಲ್ಲ ಅಂತ ಬಹಳಷ್ಟು ವರ್ಷಗಳವರೆಗೆ ಹಾಗೆ ಇದ್ ಬಿಡ್ತಾರೆ ಆಮೇಲೆ ಕೈ ಚೆಲ್ ಬಿಡ್ತಾರೆ ಆಗೋದಿಲ್ಲ ಅಂತ ಅಂತವ್ರಿಗೆ ಏನು ಹೇಳ್ತೀರಾ ಆಕ್ಚುಲಿ ನನ್ಗೆ ಮಂಡ್ಯ ಇಂದ ಒಂದು ಲೇಡಿ ಬಂದಿದ್ರು ಒಂದ್ ಕಪಲ್ ಬಂದಿದ್ರು ಅವ್ರಿಗೆ ಸಣ್ಣ ಒಂದ್ ಹದ್ನಾರು ವರ್ಷ ಮದ್ವೆಗ್ ಮುಂಚೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬರ್ತಿತ್ತಂತೆ ಸೊ ತುಂಬಾ ಹೊಟ್ಟೆ ನೋವು ಬಂದಾಗ ಎಮರ್ಜೆನ್ಸಿ ಅಂತ ಗೆ ಕರ್ಕೊಂಡು ಹೋಗಿದಾರೆ ಅಲ್ಲಿ ಸರ್ಜನ್ ನೋಡ್ಬಿಟ್ಟು ಅವ್ರದ್ದು ಒಂದು ಓವರಿ ತೆಗ್ದಾರೆ ಏನು ಪೇಪರ್ಸ್ ಇಲ್ಲ ಅವ್ರ ಹತ್ರ ಪಾಪ ಮದ್ವೆ ಕೂಡ ಆಗಿಲ್ಲ ಬಟ್ ಒಂದ್ ಅಂಡಕೋಶ ತೆಗ್ದಾರೆ ಏನಾಗಿತ್ತು ಗೊತ್ತಿಲ್ಲ ಅವ್ರಿಗೆ ಮದ್ವೆ ಆದ್ಮೇಲೆ ಇವಾಗ ಇರೋದು ಒಂದೇ ಅಂಡಕೋಶ ಡಾಕ್ಟರ್ಸ್ ಹತ್ರ ಹೋಗಿ ತೋರಿಸಿದ್ದಾರೆ ಸುಮಾರು ಟ್ರೀಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಅವಳು ನಮ್ಮ ಹತ್ರ ಬರೋಷದ್ಗೆ ಎಷ್ಟು ಡಿಪ್ರೆಸ್ ಆಗಿದ್ಲು ಅಂದ್ರೆ ಅವಳು ಮಾತಾಡ್ತಿಲ್ಲ ಬರೀ ಅಳು ಬರೀ ಅಳು ಆಮೇಲೆ ನಂಗೆ ಡೋನರ್ ಎಗ್ ಹಾಕ್ಬಿಡಿ ನಂದು ಬೇಡ ನಂಗೆ ಡೋನರ್ ಎಗ್ ಹಾಕ್ಬಿಡಿ ಮಗು ಮಾಡ್ಬಿಡಿ ಯಾಕಂದ್ರೆ ನಂಗೆ ಸಮಾಜದ ಇದು ನಂಗೆ ತಡಿಯಕ ಹಾಕ್ತಿಲ್ಲ ಅದೇ ಹೇಳ್ತಾ ಇದ್ದಾಳೆ ನಾವು ಸ್ಕ್ಯಾನ್ ಮಾಡಿ ನೋಡ್ಬಿಟ್ಟು ಹೇಳಿದ್ವಿ ನಿಮ್ಗೆ ಒಂದು ಓವರಿ ಇದೆ ಬಟ್ ಅದ್ರಲ್ಲಿ ಚೆನ್ನಾಗಿದೆ ಎಗ್ಸ್ ಯಾಕೆ ಇಷ್ಟು ವರಿ ಮಾಡ್ಕೊಳ್ತೀರಾ ನಮ್ಗೆ ಒಂದು ಚಾನ್ಸ್ ಕೊಡಿ ಅಂತ ಸುಮಾರು ಮಾತಾಡಿದ್ಮೇಲೆ ಮಾಡಿಸ್ಕೊಂಡ್ರು ಫಸ್ಟ್ ಟೈಮೇ ಅವಳಿಗೆ ಪ್ರೇ ಟ್ವಿನ್ಸ್ ಆಯಿತು ಒಂದು ಬೇಬಿ ಗರ್ಲ್ ಒಂದು ಬೇಬಿ ಬಾಯ್ ಸೊ ಆತರ ಅವ್ರಿಗೆ ಸಮಸ್ಯೆ ಇದೆ ಅಂದ್ಬಿಟ್ಟು ಮನೇಲೆ ಕುತ್ಕೊಂಡ್ಬಿಡ್ಬಾರ್ದು ಇದ್ರ ನಾವ್ ಎಷ್ಟು ಟಿ ವಿ ನೈನ್ ಪ್ರೋಗ್ರಾಮ್ಸ್ ನೋಡಿ ಎಷ್ಟು ಜನ ಬರ್ತಾರೆ ಅಂದ್ರೆ ತುಂಬಾ ಅವೇರ್ನೆಸ್ ಮೂಡುತ್ತೆ ಅವ್ರಿಗೆ ನಮಗೂ ಆಗತ್ತೆ ಅಂತ ಒಂದು ಹೋಪ್ ಬರುತ್ತೆ ಆಮೇಲೆ ಇಲ್ಲಿ ಬಂದಾಗ್ಲೂ ಅಷ್ಟೇ ಗರ್ಭಗುಡಿಗ್ ಬಂದಾಗ ಡಾಕ್ಟರ್ಸ್ ಮಾತಾಡೋ ರೀತಿ ಇರ್ಬೋದು ನಾವು ಟೀಮ್ ಮಾತಾಡೋ ರೀತಿ ಇರ್ಬೋದು ಅವ್ರಿಗೆ ತುಂಬಾ ಒಳ್ಳೆ ಬಿಲೀಫ್ ಬಂದು ಜನ ಕನ್ಸೀವ್ ಆಗಿದ್ದಾರೆ ಬಹಳಷ್ಟು ಜನ ನೋಡ್ತಾ ಇದ್ದೀವಿ ನಿಮ್ಮಲ್ಲಿ ಬರುವಂತ ಎಲ್ಲರೂ ಕೂಡ ಐ ವಿ ಎಫ್ ಹೇಗೆ ಯಾವ ರೀತಿ ಆಗಿರುತ್ತೆ ಡಾಕ್ಟರ್ ಇಲ್ಲ ಇಲ್ಲ ಅದು ತುಂಬಾ ತಪ್ಪು ಕಲ್ಪನೆ ನಮ್ದು ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅಂತ ನಾವು ಒಳಗಡೆ ಹೋಗಿದ ತಕ್ಷಣ ಐ ವಿ ಎಫ್ ಮಾಡ್ಬಿಡ್ತಾರೆ ಅನ್ನೋದು ತುಂಬಾ ಮಿಸ್ ಕನ್ಸೆಪ್ಷನ್ ಎಲ್ಲಾರ್ಗೂ ಬೇಕಾಗಲ್ಲ ಫಾರ್ ಎಕ್ಸಾಂಪಲ್ ನಾನು ಒಂದು ಫ್ಯೂ ವೀಕ್ಸ್ ಬ್ಯಾಕ್ ನೋಡಿದೆ ಫೈವ್ ಇಯರ್ಸ್ ಮ್ಯಾರೇಜ್ ಆಗಿದೆ ಅವ್ರಿಗೆ ಮಗು ಇಲ್ಲ ಥೈರಾಯ್ಡ್ ಸಮಸ್ಯೆ ಹಸ್ಬೆಂಡ್ ವೈಫ್ ಇಬ್ಬರಿಗೂ ಇದೆ ಅವ್ರಿಗೆ ಹದಿಮೂರಿದೆ ಇವಳಿಗೆ ಆರ್ ಇದೆ ಸೊ ಆ ವ್ಯಾಲ್ಯೂ ಮಗು ಆಗಲ್ಲ ಆದ್ರೂ ಅಬಾರ್ಷನ್ ಆಗ್ತಿರತ್ತೆ ಬ್ಲೀಡಿಂಗ್ ಆಗ್ಬಿಡ್ತಿರುತ್ತೆ ಸೊ ಥೈರಾಯ್ಡ್ ಸಮಸ್ಯೆ ಸರಿ ಮಾಡಿದ ತಕ್ಷಣ ಅವ್ರು ಕನ್ಸೀವ್ ಆಗ್ತಾರೆ ಆಕ್ಚುಲಿ ಯಾವ ಟ್ರೀಟ್ಮೆಂಟು ಬೇಡ ಸ್ವಲ್ಪ ಜನಕ್ಕೆ ಟ್ಯೂಬ್ ಬ್ಲಾಕ್ ಆಗ್ಬಿಟ್ಟಿರುತ್ತೆ ಅಂತವ್ರಿಗೆ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಆಗಲ್ಲ ಅವ್ರಿಗೆ ಐ ವಿ ಎಫ್ ಬೇಕೇ ಬೇಕು ಇನ್ ಸ್ವಲ್ಪ ಜನಕ್ಕೆ ಗಂಡಸರಲ್ಲಿ ತುಂಬಾ ಕೊರತೆ ಇರುತ್ತೆ ಅವ್ರಿಗೆ ನ್ಯಾಚುರಲ್ ಆಗಿ ಆಗೇ ಆಗಲ್ಲ ಅವ್ರಿಗೆ ಐ ವಿ ಎಫ್ ಬೇಕು ಆಮೇಲೆ ಸ್ವಲ್ಪ ಜನ ನೀವು ನೋಡಿರ್ಬೋದು ಮಗು ಆಗಿದ ತಕ್ಷಣ ಟ್ಯೂಬೆಕ್ ಟಮಿ ಮಾಡಿಸಿಕೊಂಡ್ಬಿಡ್ತಾರೆ ಇನ್ ಬೇಡ ಅಂತ ಬಟ್ ಆಮೇಲೆ ಮಗುಗೇನೋ ಆಗಿ ಕಳ್ಕೊಂಡ್ಬಿಟ್ಟಿರ್ತಾರೆ ಅಂತವ್ರಿಗೆ ಐ ವಿ ಎಫ್ ಬೇಕು ಸ್ವಲ್ಪ ಇಂಡಿಕೇಶನ್ಸ್ ಮಾತ್ರ ಬೇಕು ಎಲ್ಲರಿಗೂ ಬೇಡ ಓಕೆ ಡಾಕ್ಟರ್ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಗೆ ಒಬ್ರು ಕಾಲರ್ ಇದ್ದಾರೆ ಮಾತನಾಡಿಸೋಣ ಸಂತೋಷ್ ಅಂತ ನಮಸ್ತೆ

ನಮ್ಗೆ ಯಾಕೋ ಅಂದ್ರೆ ಅವ್ರು ಮಾತಾಡ್ತಿರೋದು ನಮ್ದು ಪ್ರಾಬ್ಲಮ್ ಇರೋದಕ್ಕೂ ಮ್ಯಾಚ್ ಆಗ್ತಿರ್ಲಿಲ್ಲ ಒಂಥರ ರೂಡ್ ಆಗಿ ಮಾತಾಡ್ತಿದ್ರು ಬಿಕಾಸ್ ಯಾರೋ ಅಂತ ಬಟ್ ನಾವು ನಮ್ಮ ಮನೆಯವರು ಯೂಟ್ಯೂಬ್ ಅಲ್ಲಿ ಮತ್ತೆ ಟಿವಿ ಟಿವಿನೈನೆಲ್ಲ ನೋಡ್ತಾ ಇದ್ರು ಅಲ್ವಾ ನಮ್ಗೆ ಆಶಾ ಮೇಡಮ್ ಮಾತಾಡ್ ತುಂಬಾ ಇಷ್ಟ ಆಯ್ತು ಬಿಕಾಸ್ ಒಂದು ಫ್ಯಾಮಿಲಿ ತರ ತಗೊಂತಿದ್ರು ಪ್ರಾಬ್ಲಮ್ಸ್ ಅವರು ಮತ್ತೆ ಇವ್ರು ಹೇಳಿದ್ರು ಅಷ್ಟೇ ಇವ್ರು ಹೇಳಿದಾಗ ಅರ್ಥ ಆಗುತ್ತೆ ಪ್ರತಿಯೊಂದನ್ನು ರಿಯಲ್ ಆಗಿ ಹೇಳ್ತಾರೆ ಈ ತರ ಆಗಿದೆ ಕಪಲ್ಸ್ಗೆ ಈ ತರ ಬನ್ನಿ ಈ ತರ ಮಾಡ್ಕೊಳ್ಳಿ ಅಂತ ಅದೇ ತರ ನಾವ್ ಅದನ್ನ ಚೂಸ್ ಮಾಡಿದ್ವಿ ಹೋದ್ಮೇಲೆ ಅವರು ಫಸ್ಟ್ ಅಪಾಯಿಂಟ್ಮೆಂಟ್ ನಾನು ಹನುಮಂತ ನಗರ್ ಗರ್ಭಗುಡಿಲಿ ತಗೊಂಡೆ ಅವರ ಮೇಡಮ್ ಸಿಕ್ಕಿದ್ರು ಅವತ್ತು ಇಲ್ಲ ನಿಮ್ದೇನು ಸಮಸ್ಯೆ ಆಗಲ್ಲ ತಲೆ ಕೆಟ್ಟ ಆರಾಮಾಗಿರ್ರಿ ಆಗುತ್ತೆ ನಮ್ಗ್ ಬಿಟ್ಬಿಡಿ ಅದನ್ನೆಲ್ಲ ಯಾಕೆ ಬಂತು ಅಂದ್ರೆ ಅವರು ಓವರ್ ಆಲ್ ನಮ್ದೆಲ್ಲ ಫುಲ್ ರಿಪೋರ್ಟ್ಸ್ ಹಳೇದ್ ರಿಪೋರ್ಟ್ಸ್ ಎಲ್ಲ ನೋಡಿದ್ರು ಮತ್ತೆ ರಿಪೋರ್ಟ್ಸ್ ಮತ್ತೆ ಮಾಡಿಸಿದ್ರು ನಮಗಂತೂ ಬಹಳ ನಂಬಿಕೆನೆ ಕಳ್ಕೊಂಡಿದ್ವಿ ಆದ್ರೆ ಅವ್ರ ಅದೆಲ್ಲ ಹೇಳಿದ್ಮೇಲೆ ಇದಕ್ಕಿಂತ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಿದ್ವಿ ಸಮಸ್ಯೆ ಕೂಲಾಗಿದೆ ಆರಾಮಾಗಿದೆ ಅಂತ ಹೇಳಿದ್ರು ಅದೇ ನಾವು ನಮ್ದು ಇನ್ನೂರ್ ಐವತ್ತು ಕಿಲೋಮೀಟರ್ ಆಗುತ್ತೆ ಮೇಡಮ್ ಅಲ್ಲಿಂದ ಮತ್ತೆ ಮತ್ತೆ ವ್ಯವಸ್ಥೆ ಮಾಡ್ಕೊಟ್ಟಿದ್ರಲ್ಲ ಫ್ರೀ ಆಗಿ ನಮ್ಗೆ ಬಾಳ ಇಷ್ಟ ಆಗಿದೆ ಮೇಡಮ್ ಅಂದ್ರೆ ಅವ್ರ ಮನೇಲಿ ಒಂದ್ ಫಂಕ್ಷನ್ ಆಗಿದೆ ಫ್ರೀ ಫುಡ್ ಅಲ್ಲಿಂದ ಪೂಜೆ ಮಾಡಿದ್ರೆ ಅದು ಫ್ಯಾಮಿಲಿ ನಂಗೆ ಅದಿಷ್ಟ ಆಯ್ತು ನಮ್ಗೆ ನಾನು ಒಂದ್ ಇಬ್ರು ಮೂರ್ ಜನಕ್ಕೆ ರೆಫರ್ ಮಾಡಿದ್ವಿ ಬಿಕಾಸ್ ಅಷ್ಟು ಕೇರ್ ತಗೊಳ್ಳೋರು ಯಾರಿದ್ರು ಹೇಳಿ ಇವತ್ತು ನಿಜ 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 ಅದೇ ನಮ್ಗೆ ಬಹಳ ಇಷ್ಟ ಆಯ್ತು ಮೇಡಮ್ ಇವಾಗ ನಿಮ್ ತರದೇ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನ ಇರ್ತಾರೆ ಇವಾಗ ನೀವು ಮಾತಾಡಿದ್ರು ತುಂಬಾ ಜನ ಕೇಳಿಸ್ಕೊಳ್ತಾ ಇರ್ತಾರೆ ಅವ್ರಿಗೆ ಏನ್ ಹೇಳಕ್ ಪಡ್ತೀರಾ ಎಷ್ಟೋ ಜನ ರೈಟ್ ಡಾಕ್ಟರ್ ನ ಕನ್ಸಲ್ಟ್ ಮಾಡಿರಲ್ಲ ಆ ಅದೇ 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 ಯಾವಾಗ್ಲೂ ಆಶಯ ಮೇಡಮ್ ಅದೇ ಹೇಳೋದು ನಿಮ್ ಪ್ರಾಬ್ಲಮ್ ಇರೋದು ಒಂದು ನೀವು ಹೋಗ್ತಿರೋದು ಬೇರೆ ಕಡೆ ಹೋಗ್ತಿರ್ತೀರಾ ಆಗಲ್ಲ ನೀವು ರೈಟ್ ಪ್ಲೇಸ್ ನ ಚೂಸ್ ಮಾಡ್ಬೇಕು ಈಗ ನಮಿಯೋರ್ದ ಎಲ್ಲಾ ಕ್ಯಾಂಪ್ಗಳಲ್ಲಿ ಎಷ್ಟೋ ಫ್ರೀ ಮಾಡ್ಕೊಟಿಯರ್ ಪಾಪ ಹಳ್ಳಿ ಜನಕ್ಕೆಲ್ಲ ಹ್ಮ್ ನಾನು ಅದನ್ನ ನಾನು ಹೋದಾಗ ನೋಡ್ತಾ ಇದ್ರು ಕ್ಯಾಂಪ್ಗಳಿಂದ ಬರೋದನ್ನು ನಾವು ಬಹಳ ಇಷ್ಟ ಆಗುತ್ತೆ ಬಿಕಾಸ್ ಮನಿ മൈಂಡೆಡ್ ಇರುತ್ತೆ ಇವತ್ತೆಲ್ಲಾ ಹಾಸ್ಪಿಟಲ್ ಅಂದ್ರೆ ಹೌದು ಹೌದು ಆದ್ರೆ ಇವೋರ್ದು ನಮ್ಗೆ ಸ್ವಲ್ಪ ನಾವು ಚೆಕ್ ಮಾಡಿದಾಗ ಬಹಳ ಇಷ್ಟ ಆಯ್ತು ಯಾವಾಗ್ಲೂ ಫ್ರೀ ಕ್ಯಾಂಪ್ಗಳು ಆಗ್ತನೇ ಇರುತ್ತೆ ಆ ಎಸ್ ಮೇಡಂ ಅದು ಓಕೆ ನೀವು ಏನು ಇಷ್ಟ ಪಡ್ತೀರಾ ಆಶಾ ಮೇಡಂಗೆ ಜೊತೆಲಿ ಇದ್ದಾರೆ ಅದೆಲ್ಲ ನೋಡಿ ನಮಗೆ ಗೊತ್ತಾಯ್ತು ಮೇಡಂ ಹ್ಮ್ 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 ಆ ನೀವು ಬನ್ನಿ ಪ್ರಾಬ್ಲಮ್ ಇದ್ರೆ ಹಾಗೆ ಇಟ್ಕೋಬೇಡಿ ಒಂದ್ ಸ್ಟೋರ್ ಅಂತ ಬರುತ್ತಲ್ಲ ಮೀನ್ಸ್ ಎಲ್ಲ ಒಂದೇ ಇರೋದೆಲ್ಲ ಚೆಕಿಂಗ್ ಇರುತ್ತೆ ಎಲ್ಲೂ ಬೇರೆ ಕಡೆ ಕಳಿಸೋದಿಲ್ಲ ಅಲ್ಲೇ ಚೆಕ್ ಮಾಡಿ ಏನ್ ಪ್ರಾಬ್ಲಮ್ ಇದೆ ಅಂತ ಸಾರ್ಟ್ ಔಟ್ ಮಾಡ್ತಾರೆ ಒಂದು ಆರಾಮಾಗೆ ಇಟ್ಬಿಟ್ಟು ಬಂದ್ಬಿಡಿ ಅಂತ ಹೇಳ್ತೀನಿ ಡಾಕ್ಟರ್ ಹತ್ತು ವರ್ಷ ಹಾಗೆ ಇದ್ರಂತೆ ನಿಮ್ಗೆ ನೆನಪಿದೆಯಾ ಈ ಪೇಷಂಟ್ ಬಂದಿರೋದು ಯಾ ಆಕ್ಚುಲಿ ಅವರು ಫಸ್ಟ್ ಟೈಮ್ ಬಂದಾಗ ಅವ್ರಿಗೆ ಹೋಪ್ಸೇ ಇರಲಿಲ್ಲ ಕಂಪ್ಲೀಟ್ ಕಳ್ಕೊಂಡ್ಬಿಟ್ಟಿದ್ರು ಆಮೇಲೆ ಆ ಚುಚ್ಚು ಮಾತುಗಳು ಅವ್ರಿಗೆ ತುಂಬಾ ಅಫೆಕ್ಟ್ ಆಗೋಗಿತ್ತು ಯಾ ಆಲ್ಮೋಸ್ಟ್ ತುಂಬಾ ಅಳ್ತಾ ಇದ್ರು ವೈಫು ಮಾತಾಡ್ತಿರ್ಲಿಲ್ಲ ಹಸ್ಬೆಂಡೇ ತುಂಬಾ ಮಾತಾಡ್ತಿದ್ರು ಅದಕ್ಕೆ ನಾನು ಹೇಳ್ದೆ ಎಲ್ಲಾರ್ಗೂ ಹಸ್ಬೆಂಡ್ಸ್ ಇರಲ್ಲ ಜೊತೆಗೆ ಬರೋರು ಇರಲ್ಲ ಸಪೋರ್ಟ್ ಸೊ ನಿಮ್ಗೆ ಈ ತರ ಎಲ್ಲ ಎಷ್ಟು ದೇವರು ಕೊಟ್ಟಿದ್ದಾರೆ ಫಸ್ಟ್ ಥ್ಯಾಂಕ್ಸ್ ಹೇಳಿ ಬ್ಲೆಸ್ಸಿಂಗ್ಸ್ ಕಡೆ ನೋಡಿ ಆಮೇಲೆ ಮುಂದಕ್ಕೆ ನೋಡೋಣ ನೆಕ್ಸ್ಟ್ ಪಾಪು ಆಗೋದಲ್ಲ ನೆಕ್ಸ್ಟು ಅಂತ ಅವ್ರನ್ನ ಸ್ವಲ್ಪ ಚೇಂಜ್ ಮಾಡಿದ್ಮೇಲೆ ತುಂಬ ಅವರು ಕಾನ್ಫಿಡೆನ್ಸ್ ಬಂದು ಟೆಸ್ಟ್ಗಳು ಮಾಡ್ಸಿದ್ರು ಅವ್ರಿಗೇನು ಮೇಜರ್ ಇಶ್ಯೂಸ್ ಇರಲಿಲ್ಲ ಬಟ್ ಟೆನ್ ಇಯರ್ಸ್ ಆಗಿರೋರಿಗೆ ನಾವು ಮತ್ತೆ ಮತ್ತೆ ಅಯ್ಯೋ ಎಲ್ಲ ಮಾಡಿ ಟೈಮ್ ವೇಸ್ಟ್ ಮಾಡಲ್ಲ ಏಜ್ ಆಗೋಗಿರುತ್ತೆ ಅಂತ ಐ ವಿ ಎಫ್ ಮಾಡಿದ್ಮೇಲೆ ಅವ್ರ ಫಸ್ಟ್ ಟೈಮ್ ಕ್ಲಿಕ್ ಆಯ್ತು ಸೆಲೆಬ್ರೇಷನ್ ಮುಗಿಸ್ಕೊಂಡು ಬೇರೆ ತರ ಇಷ್ಟ ಆಯ್ತು ಅವ್ರು ಹೇಳಿದ್ರು ಪರ್ಸನಲ್ ಪ್ರೋಗ್ರಾಮ್ ಕೂಡ ಇನ್ವೈಟ್ ಮಾಡ್ತಾರೆ ಫುಡ್ ಕಳ್ಸಿದ್ರು ಅಂತ ಅದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಡಾಕ್ಟರ್ ಒಬ್ಬ ಕ್ಲೋಸ್ ಆಗಿ ಒಳ್ಳೆ ರಿಸಲ್ಟ್ ಬರುತ್ತೆ ನನ್ಗೆ ಈ ಆಸ್ಪೆಕ್ಟ್ ಗೊತ್ತಿರ್ಲಿಲ್ಲ ಅವ್ರು ಶೇರ್ ಮಾಡಿದ್ ನಂಗೆ ಇವತ್ತೇ ಗೊತ್ತಾಗಿದ್ದು ಫುಡ್ ಎಲ್ಲ ಕಳ್ಸಿದ್ದು ಅವ್ರಿಗೆ ಅಷ್ಟು ಇಂಪ್ಯಾಕ್ಟ್ ಆಗಿದೆ ಅಂತ

ತುಂಬಾ ಖುಷಿಯಾಗಿ ಸೂಪರ್ ಸೋ ಹ್ಯಾಪಿ ಫಾರ್ ಯು ಬಿ ದ ಡಾಕ್ಟರ್ ನಿಮ್ ಬಾಯಿಂದ ಅದನ್ನ ಕೇಳೋದಕ್ಕೆ ಅವರು ಇಷ್ಟ ಪಡ್ತಾರೆ ರಿಸಲ್ಟ್ ಸಿಕ್ಕಿದ್ಯಾ ಫ್ಯಾಮಿಲಿ ಖುಷಿಯಾಗಿದ್ಯಾ ಅನ್ನೋದು ಅದು ತುಂಬಾ ಖುಷಿಯಾಗಿದ್ದಾರೆ ಮ್ಯಾಮ್ ಇಡೀ ಫ್ಯಾಮಿಲಿ ಅಂತೂ ತುಂಬಾ ಖುಷಿಯಾಗಿದಾರೆ ಸೆವೆನ್ ಇಯರ್ ಇರ್ಲಿಲ್ಲ ಸೆವೆನ್ ಇಯರ್ ಆದ್ಮೇಲೆ ಆಗಿರೋ ಬೇಬಿ ತುಂಬಾ ಖುಷಿಯಾಗಿದಾರೆ ಅಷ್ಟು ಡಿಲೇ ಯಾಕೆ ಆಯ್ತು ನಿಶಾ ಅವ್ರೇ ನೀವ್ ಅಂದ್ರೆ ಮುಂಚೆನೆ ಯಾರನ್ನು ಕಾಂಟಾಕ್ಟ್ ಮಾಡಿರ್ಲಿಲ್ವಾ ಮನೆಯಲ್ಲೇ ಇದ್ರೆ ಹೇಗೆ ಅಂತ ಇಲ್ಲ ಮ್ಯಾಮ್ ಮಾಡಿದ್ವಿ

ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ನಿಶಾ ಅವರೇ ಗರ್ಭಗುಡಿ ಐವಿಎಫ್ ಸೆಂಟರ್ನಿಂದ ಆಗಾಗ ಉಚಿತ ಕ್ಯಾಂಪ್ ಆಗ್ತಾನೆ ಇರುತ್ತೆ ಇವಾಗಲೇ ಲಕ್ಷಾಂತರ ಜನ ಅದರ ಲಾಭ ಪಡೆದಿದ್ದಾರೆ ಈ ಕ್ಯಾಂಪ್ಗಳಿಗೆ ಹೋಗಿದ್ದಾರೆ ಅಂದ್ರೆ ಸದ್ಯದಲ್ಲೇ ಸದ್ಯದಲ್ಲಿ ಯಾವಾಗ ಉಚಿತ ಕ್ಯಾಂಪ್ ಆಗ್ತಾ ಇದೆ ಅದರಲ್ಲಿ ಏನೇನು ಆಫರ್ಸ್ ಯಾವ್ಯಾವ ಯಾವ ಯಾವ ನೀಡ್ತಾರೆ ಇವೆಲ್ಲವನ್ನೂ ಕೂಡ ಡಾಕ್ಟರ್ ಆಶಾ ಅವರಲ್ಲಿ ಕೇಳೋಣ ಡಾಕ್ಟರ್ ಬಹಳ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಫ್ರೀ ಕ್ಯಾಂಪ್ ಎಲ್ಲಿ ಮಾಡ್ತಾ ಇದ್ದೀರಾ ಅಂತ ಮಾರ್ಚ್ ಏಟೀನ್ ತಾಳಿಕೋಟೆಯಲ್ಲಿದೆ ನಾರ್ತ್ ಕರ್ನಾಟಕ ಇನ್ನೊಂದು ಗಂಗಾವತಿ ಸೊ ಮಾರ್ಚ್ ಇದೆ ಸೊ ಅದೆರಡು ತುಂಬ ದೊಡ್ಡ ಮೆಗಾ ಕ್ಯಾಂಪ್ ಸುಮಾರು ಕಡೆ ಆನೆಕಲ್ಲು ಆಮೇಲೆ ಅನಂತಪುರ ಹಾಸನ್ ಕುಣಿಗಲ್ ಎಲ್ಲ ಕಡೆ ಪ್ಲ್ಯಾನ್ಸ್ ಇದೆ ಅವ್ರು ಕಾಲ್ ಮಾಡಿದ್ರೆ ಅವ್ರಿಗೆ ಮಾಹಿತಿಗಳು ಸಿಗುತ್ತೆ ಅವತ್ತಿನ ದಿವಸ ಎಕ್ಸ್ಪರ್ಟ್ಸ್ ಎಲ್ಲ ಅವ್ರ ಆ ಜಾಗದಲ್ಲಿ ಇರ್ತಾರೆ ಸೊ ಪೇಷಂಟ್ಸ್ ಇಲ್ಲಿಗೆ ಬರೋದು ತುಂಬ ಕಷ್ಟ ಆಗುತ್ತೆ ಅಂತಂದ್ರೆ ಅಲ್ಲೇ ತಗೋಬಹುದು ಫಸ್ಟ್ ಕನ್ಸಲ್ಟೇಷನ್ನು ವೀರ್ಯಾಣುಗಳ ಪರೀಕ್ಷೆ ಎಲ್ಲ ಫ್ರೀ ಇರುತ್ತೆ ಮೆಡಿಸಿನ್ಸ್ ಫ್ರೀ ಇರುತ್ತೆ ಸುಮಾರು ಕೌನ್ಸಿಲಿಂಗ್ ಇರುತ್ತೆ ಸೊ ಯಾರಿಗೆ ಕಷ್ಟ ಆಗ್ತಿದೆ ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಕೊಳ್ಳೋರಿಗೆ ಏನು ಮಾಡಬೇಕು ನೆಕ್ಸ್ಟ್ ಅಂತ ಒಂದು ಡೈರೆಕ್ಷನ್ ಸಿಗುತ್ತೆ ಇದ್ರ ಉಪಯೋಗ ಪಡ್ಕೋಬೇಕು ಡಾಕ್ಟರ್ ನೀವು ಡೇ ಒನ್ ಅಲ್ಲಿ ಹೇಳಿದ್ ನೆನಪಿದೆ ಹೆಣ್ಣಿನ ಜೀವನ ಕಂಪ್ಲೀಟ್ ಆಗೋದು ಅವಳು ತಾಯಿ ಆದಾಗ ಅಂತ ನೆಕ್ಸ್ಟ್ ವಿಮೆನ್ಸ್ ಡೇ ಬರ್ತಾ ಇದೆ ಏನಾದರೂ ಹೇಳ್ತೀರಾ ಅದ್ರ ಬಗ್ಗೆ ಎಕ್ಸಾಕ್ಟ್ಲಿ ಆಕ್ಚುಲಿ ವಿಮೆನ್ಸ್ ಡೇ ಬರ್ತಿದೆ ಮಾರ್ಚ್ ಏತ್ ಮಹಿಳಾ ದಿನಾಚರಣೆ ಆಚರಿಸೋದಕ್ಕೆ ಅದಕ್ಕೆ ಜೊತೆಯಾಗೇನೆ ಮಹಿಳೆಯರಲ್ಲಿ ಅಕಸ್ಮಾತ್ ಏನಾರ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಇದ್ರೆ ತುಂಬಾ ಪೇನ್ ಇದ್ರೆ ಪೀರಿಯಡ್ಸ್ ಟೈಮಲ್ಲಿ ಅಕಸ್ಮಾತ್ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದ್ರೆ ಫ್ಯಾಮಿಲಿ ಕಂಪ್ಲೀಟ್ ಆಗ್ತಿಲ್ಲ ಅಂದ್ರೆ ಮಾರ್ಚಲ್ಲಿ ಹೋಗ್ಬಿಟ್ಟು ಕಂಪ್ಲೀಟ್ ತಪಾಸಣೆ ಮಾಡಿಸ್ಕೊಂಡ್ಬಿಟ್ರೆ ಆ ಮಹಿಳಾ ದಿನಾಚರಣೆಗೂ ಒಂದು ಅರ್ಥ ಇರುತ್ತೆ ಅಂತ ಅನಿಸ್ತು ಸೊ ಈ ಗರ್ಭಗುಡಿಲಿ ಕೂಡ ಆ ತರ ತುಂಬಾ ನಮ್ಗೆ ಈ ಮಂತ್ ತುಂಬಾ ಯೋಜನೆಗಳಿದೆ ಹೆಂಗಸರಿಗೆ ಯಾವ ತರ ಹೆಲ್ಪ್ ಮಾಡ್ಬೋದು ಅಂತ ಅದ್ರ ಪ್ರಯೋಜನ ಪಡ್ಕೋಬೇಕು ಅಂತ ಎಸ್ ಡಾಕ್ಟರ್ ಇನ್ನು ವಯಸ್ಸಾಗ್ಲಿ ಸಮಯ ಆಗಲಿ ಯಾವುದು ನಿಲ್ಲೋದಿಲ್ಲ ಮದುವೆನ ಪೋಸ್ಟ್ ಮಾಡೋದು ಪೋಸ್ಟ್ಪೋನ್ ಮಾಡೋದು ಹೇಳ್ತೀರಾ ಒಂದು ಹಾಡ ಇದೆ ಅಲ್ವಾ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಸೊ ಅದು ತುಂಬ ಸೂಕ್ತ ಆಕ್ಚುಲಿ ಟೈಮು ಏಜು ಯಾರಿಗೂ ಕಾಯಲ್ಲ ಹೋಗ್ತಾ ಇರತ್ತೆ ಮಿತಿ ಮೀರಿ ನಾನು ತರ್ಟಿ ಏಯ್ಟ್ ಇಯರ್ ಓಲ್ಡ್ಸ್ ಅವ್ರನ್ನೆಲ್ಲ ಮಾತಾಡಿದಾಗ ಯಾಕ್ರಿ ಇಷ್ಟು ಕಾದ್ರಿ ಅಂದ್ರೆ ನಮ್ಮ ಫ್ಯಾಮಿಲಿಲಿ ಯಾರಿಗೂ ಸ್ಟ್ರೋಕ್ ಆಗೋಗಿತ್ತು ಕ್ಯಾನ್ಸರ್ ಬಂದ್ಬಿಟ್ಟಿತ್ತು ಅವ್ರನ್ನ ನೋಡ್ಕೋಬೇಕಿತ್ತು ಅದು ಹೇಳ್ತಾರೆ ಬಟ್ ಅವಾಗ ಟೈಮ್ ಹೋಗ್ತಾ ಇರುತ್ತಲ್ಲ ಸೊ ನಮ್ಮ ಏಜ್ನೂ ನಾವು ಯೋಚನೆ ಮಾಡ್ಕೋಬೇಕು ತರ್ಟಿ ಒಳಗಡೆ ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಕೊಂಡ್ರೆ ಹೆಲ್ತಿ ಬೇಬಿಸ್ ಆಗುತ್ತೆ ತರ್ಟಿ ಏಯ್ಟ್ ತರ್ಟಿ ನೈನ್ ಆಗ್ತಿದ್ದಂಗೆ ಅನ್ಹೆಲ್ತಿ ಕ್ರೋಮೊಸೋಮಲ್ ಪ್ರಾಬ್ಲಮ್ ಮೆಂಟಲಿ ರಿಟಾರ್ಡೇಷನ್ ಅವೆಲ್ಲ ಜಾಸ್ತಿ ಆಗುತ್ತೆ ಸೊ ಆದಷ್ಟು ಅವ್ರ ಟೈಮ್ ಏಜ್ ನ ತುಂಬಾ ಇಟ್ಕೊಂಡು ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಕೋಬೇಕು ಕೆಲವರಲ್ಲಿ ಇವಾಗಲೇ ಸಕ್ಸಸ್ ಆಗಿದೆ ರಿಯಾಕ್ಷನ್ ರಿಯಾಕ್ಷನ್ ನೋಡಿದಾಗ ರಿಯಾಕ್ಷನ್ಸುತ್ತೆ ಡಾಕ್ಟರ್ ಅಂದ್ರೆ ತುಂಬಾನೇ ಒಂಥರ ಲೈಫ್ ಗೆ ಒಂದು ಪರ್ಪಸ್ಸು ಮೀನಿಂಗ್ ಇದೆ ಅನ್ಸ್ಬಿಡುತ್ತೆ ಇವ್ರು ಮಾತಾಡಿದ್ ಸಂತೋಷ್ ಮಾತಾಡಿದ್ ನೋಡಿದ್ರೆ ಫಸ್ಟ್ ಟೈಮ್ ಹತ್ತಿದಕ್ಕೂ ಅವ್ರ ಸೆಲೆಬ್ರೇಷನ್ ಅಲ್ಲಿ ಹತ್ತಿದಕ್ಕೂ ಬೇರೆ ಟಿಯರ್ಸ್ ಅದು ಕೃತಜ್ಞತೆ ತಿಳಗ್ ಬಿಡತ್ತೆ ಅದು ಸೊ ಅದನ್ನ ನೋಡಿದಾಗ ಎಷ್ಟು ಸಾರ್ಥಕತೆ ದೇವ್ರ ಈ ತರ ಒಂದ್ ಜಾಬ್ ನಮಗ್ ಕೊಟ್ಟಿದಾನಲ್ಲ ಅಂತ ಒಂದ್ ತುಂಬಾ ಥ್ಯಾಂಕ್ಸ್ ಅನ್ಸುತ್ತೆ ಒಂದು ಇಂಪಾರ್ಟೆಂಟ್ ಕೇಳ್ಬೇಕು ಅವಾಗ್ಲೇ ಕೇಳ್ಬೇಕು ಅನ್ಕೊಂಡೆ ಈ ಮಿಸ್ ಕ್ಯಾರೇಜ್ ಆಗುತ್ತಲ್ಲ ಅದ್ರಲ್ಲಿ ಪುರುಷರ ಪಾತ್ರ ಏನ್ ಇರೋದಿಲ್ವಾ ಲೈಕ್ ಅವರ ಇನ್ಫರ್ಟಿಲಿಟಿ ಏನು ಎಫೆಕ್ಟ್ ಆಗಲ್ವಾ ಡಾಕ್ಟರ್ ತುಂಬಾ ಆಗುತ್ತೆ ಸುಮಾರ್ ಜನಕ್ಕೆ ಇದು ಗೊತ್ತಿಲ್ಲ ಲೇಡೀಸ್ ಅಲ್ಲಿ ಮಾತ್ರ ಇಶ್ಯೂಸ್ ಅಂತಾರೆ ಒಂದ್ ಕಾಲರ್ ತಗೊಂಡಿದ್ರಲ್ಲ ನೀವು ರಿಪೀಟೆಡ್ ಆಗಿ ಬ್ಲೀಡಿಂಗ್ ಆಗ್ತಿತ್ತು ಅವ್ರಿಗೆ ಆಮೇಲೆ ಹಿಡಿದಿದ್ದು ಹಸ್ಬೆಂಡ್ ಪ್ರಾಬ್ಲಮ್ ಇಂದ ಅದು ಸರಿ ಮಾಡಿಸಿದಾಗ ಶಿ ಕನ್ಸೀವ್ಡ್ ಅದ್ ಹಾಫ್ ಮಂತ್ ಬೇಬಿ ಇದೆ ಅವ್ರಿಗೆ ಸೊ ಮೆನ್ನಲ್ಲೂ ಪ್ರಾಬ್ಲಮ್ಸ್ ಇರೋದ್ರಿಂದ ಅಬಾರ್ಷನ್ಸ್ ಆಗುತ್ತೆ ಅದ್ ಫಸ್ಟ್ ನೀವು ನೋಡ್ಕೋಬೇಕು ಹ್ಮ್ 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 ಕಾರ್ಯಕ್ರಮದಲ್ಲಿ ಬಹಳ ವಿವರವಾಗಿ ತಿಳಿಸ್ಕೊಟ್ರಿ ಧನ್ಯವಾದಗಳು ನಿಮಗೆ ತುಂಬಾ ಥ್ಯಾಂಕ್ಸ್ ಇದುವರೆಗೆ ನಮ್ ಜೊತೆಗೆ ಇದ್ದಿದ್ದು ಡಾಕ್ಟರ್ ಆಶಾ ವಿಜಯ್ ನೇರ ಭೇಟಿಗಾಗಿರುವಂತಹ ವಿಳಾಸ ಹಾಗೆ ನಂಬರನ್ನ ನೋಟ್ ಮಾಡ್ಕೊಳ್ಳಿ ಗರ್ಭಗುಡಿ ಐವಿಎಫ್ ಸೆಂಟರ್ ಬ್ರಾಂಚಸ್ ಹನುಮಂತನಗರ ಜಯನಗರ ಕಲ್ಯಾಣ ನಗರ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಹಳ್ಳಿ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಒಂದು ಸೊನ್ನೆ ಎಂಟು ಮೂರು ಎರಡು ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಗರ್ಭಗುಡಿ ಡಾಟ್ ಕಾಮ್ ಇದೇ ಹೊತ್ತಿನ ವಿಶೇಷ ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ